ಸರ್ಫೇಸಿ ಕಾಯ್ದೆ ನೆಪದಲ್ಲಿ ಬೆಳೆಗಾರರ ಆಸ್ತಿ ಹರಾಜು ಹಾಕುತ್ತಿರುವ ಕೆನರಾ ಬ್ಯಾಂಕ್ ವಿರುದ್ಧ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಪಟ್ಟಣದಲ್ಲಿ ಕಾಫಿ ಬೆಳೆಗಾರರ ಸಂಘಟನೆಗಳು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿದವು. ಪಟ್ಟಣದ ಕೆನರಾ ಬ್ಯಾಂಕ್ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಕೆನರಾ ಬ್ಯಾಂಕ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 4 ವರ್ಷದಿಂದ ತಾಲ್ಲೂಕಿನಲ್ಲಿ ಅತಿವೃಷ್ಟಿ, ಈ ವರ್ಷ ಬರಗಾಲದಿಂದ ಕಾಫಿ ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸಿದ್ದಾರೆ. ಇದರ ನಡುವೆ ಕಾಫಿ ಬೆಳೆಗಾರರಿಗೆ ಮಾರಕವಾಗಿರುವ ಸರ್ಫೇಸಿ ಕಾಯ್ದೆಯಿಂದ ರೈತರು ಸಾವಿನ ದಾರಿ ಹಿಡಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಬಹುತೇಕ ಬ್ಯಾಂಕ್ಗಳು ಬೆಳೆಗಾರರ ಹಿತಕ್ಕಾಗಿ ಓಟಿಎಸ್ ಹಾಗೂ ಸಾಲ ಮರುಪಾವತಿಗೆ ಕಾಲಾವಕಾಶ ನೀಡಲು ಒಪ್ಪಿವೆ. ಆದರೆ ಮಂಗಳೂರಿನ ಕೆನರಾ ಬ್ಯಾಂಕ್ ವಿಭಾಗೀಯ ಮುಖ್ಯಸ್ಥರು ಸರ್ಫೇಸಿ ಕಾಯ್ದೆಯನ್ನು ಬೆಳೆಗಾರರ ಮೇಲೆ ಹೇರಲು ಮುಂದಾಗಿದ್ದಾರೆ ಅಂತ ಮೂಡಿಗೆರೆ ಕಾಫಿ ಬೆಳೆಗಾರರ ತಾಲೂಕು ಅಧ್ಯಕ್ಷ ಬಾಲಕೃಷ್ಣ ಆರೋಪ ಮಾಡಿದರು. ಪ್ರತಿಭಟನೆಯಲ್ಲಿ ನೂರಾರು ಕಾಫಿ ತೋಟದ ಮಾಲೀಕರು ಹಾಜರಿದ್ದರು. ಬೀಳ್ಕೊಟ್ಟಂತ ಸ್ಥಳೀಯ ಠಾಣೆಯ ಮುಖ್ಯ ಅಧಿಕಾರಿಗಳು ಶ್ರೀನಾಥ್ ರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ಯಾರಾದ್ರೂ ಸನ್ಮಾನ ಮಾಡ್ಲಿಕ್ಕೆ ಇರುವಂತಹ ಸಂಘ ಸಂಸ್ಥೆಗಳು ಹಾಗೂ ವೈಯಕ್ತಿಕ ವ್ಯಕ್ತಿಗಳು ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಹೆಸರನ್ನು ನೋಂದಾಯಿಸುತ್ತಿದ್ದೀವಿ. ಇದೊಂದು ವಿಶೇಷ ಪ್ರಕಟಣೆ. ಯಾರಾದ್ರೂ ವೈಯಕ್ತಿಕ ಹಾಗೂ ಸಂಘ ಸಂಸ್ಥೆಗಳಿಂದ ಕುಮಾರಿ ರಕ್ಷಿತರಾಜರವರಿಗೆ ಮತ್ತೆ ಸನ್ಮಾನ ಕಾರ್ಯ ನಾವು ಮಾಡ್ತಿರುವಾಗ ಯಾರಾದ್ರೂ ಸನ್ಮಾನ ಮಾಡ್ಲಿಕ್ಕೆ ಇಚ್ಛೆ ಪಡುವವರು ದಯವಿಟ್ಟು ತಮ್ಮ ಹೆಸರನ್ನು ಉಮೇಶ್ ಅವರ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ವಾಟಿಕನ್ ಶಾಲೆ ಮಕ್ಕಳಿಂದ ಈಗ ಒಂದು ಕರುನಾಡಿಗೆ ನಮಸ್ತೆ ಎಂಬ ನೃತ್ಯ ಮಾಡಿದ್ದಾರೆ. ಅದು ಇವತ್ತು ಕೇಂದ್ರ ಸರ್ಕಾರದಿಂದ ಒಂದ್ ಪೈಸೆ ಕೂಡ ಕಾಫಿ ಬೆಳೆಗಾರರಿಗೆ ಸಹಾಯ ಆಗಿಲ್ಲ, ಅದು ತಪ್ಪಲ್ವಾ? ಇದನ್ನ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರುವಂತ ಕೆಲಸಗಳನ್ನು ಮಾಡಿದ್ದೇವೆ. ಸರ್ಕಾರಗಳು ಆದೇಶವನ್ನು ಕೊಟ್ಟರೂ ಕೂಡ ಅದನ್ನು ಧಿಕ್ಕರಿಸಿ ಇವತ್ತು ವಸೂಲಾತಿ ಕಾರ್ಯಕ್ರಮವನ್ನು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ನಾವು ಸಾಕಷ್ಟು ಸಂಬಂಧಪಟ್ಟಂತಹ ಎಲ್ಲ ಕಾರ್ಯಕ್ರಮಗಳೊಟ್ಟಿಗೂ ಮಾತಾಡಿದ್ದೇವೆ. ವಿಚಾರಗಳು ಕೂಡ ಸರ್ಫೇಸಿ ಆಕ್ಟ್ ಅದರ ಮೇಲೆ ಅಪ್ಲೈ ಆಗೋದಿಲ್ಲ. ಯಾವುದೇ ಒಂದು ಸಾಧನೆಯನ್ನು ಗುರುತಿಸಿ ಬ್ಯಾಂಕ್ಗಳು ಒತ್ತಾಯದ ಮುಖಾಂತರ ಮಾಡಬಾರದು ಅಂತ ಸನ್ಮಾನ ಅನ್ನುವಂಥದ್ದು. ಇವ 4 ವರ್ಷ ಕಂಟಿನ್ಯೂ ಆಗಿ ಅತಿವೃಷ್ಟಿಯಾಗಿದೆ. ಈ ವರ್ಷ ಬರ ಅಂತ ಘೋಷಣೆ ಮಾಡಿದೆ. ಈಗಾಗಲೇ ರೈತರು ಎಲ್ಲದನ್ನು ಕಳ್ಕೊಂಡು ಸಂತಸ್ ಕಷ್ಟದಲ್ಲಿದ್ದ ಸಮಯದಲ್ಲಿ ಈಗ ನಾವು ಎಲ್ಲ DLBC ಮೀಟಿಂಗ್ಗಳಲ್ಲೂ ನಾವು ಇದಾದಾಗಲೂ ಎಲ್ಲ ಬ್ಯಾಂಕ್ಗಳು ನಮಗೆ ಒಬ್ಲೈಸ್ ಮಾಡಿ ಅದನ್ನು ಮುಂದೂಡ್ತಾ ಇದ್ದಾರೆ. ಸಾಲನ ಮರುಪಾವತಿ ಮಾಡಿಸ್ಲಿಕ್ಕೆ ಮುಂದೂಡ್ತಿದ್ದಾರೆ. OTS ಕೊಟ್ಟು ನಮಗೆ ಸ್ವಲ್ಪ ರಿಲೀಫ್ ಕೊಡ್ತಾ ಇದ್ದಾರೆ. ಕೆನರಾ ಬ್ಯಾಂಕ್ ಎಕ್ಸ್ಪೆಷಲಿ ಕೆನರಾ ಬ್ಯಾಂಕ್ನವರು ಆನ್ಲೈನಲ್ಲಿ ಏನು ನಮ್ಮ ಜಮೀನನ್ನು ವ್ಯಾಲ್ಯೂಯೇಷನ್ ಮಾಡಿ GPSಲ್ಲಿ ವ್ಯಾಲ್ಯೂಯೇಷನ್ ಮಾಡಿ ರೈತರಿಗೆ ಗೊತ್ತಿಲ್ಲದೆ ಡಿಮ್ಯಾಂಡ್ ನೋಟಿಸ್ ಕೊಟ್ಕೊಂಡು ಅವ್ರಿಗೇನೂ ಗೊತ್ತಿಲ್ಲದೆ ಅದಕ್ಕೆ ಇವತ್ತೇನು 30-40 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಒಂದು ಎಕರೆ ಜಮೀನಿಗೆ ವ್ಯಾಲ್ಯೂ ಇದ್ರೂ ಇವರು ವ್ಯಾಲ್ಯೂಯೇಷನ್ನಲ್ಲಿ ಕೇವಲ 9-8 ಲಕ್ಷಕ್ಕೆ ವ್ಯಾಲ್ಯೂಯೇಷನ್ ಮಾಡಿ ಅದನ್ನು ಆನ್ಲೈನಲ್ಲಿ ಹರಾಜು ಮಾಡ್ತಾ ಇದ್ದಾರೆ. ಇತಿಹಾಸವನ್ನು ನಾವು ತಗೊಂಡ್ರೆ ಕಳೆದ 60-70 ವರ್ಷದಿಂದ ನಾವು ಈ ಕೃಷಿಯಲ್ಲಿ ತೊಡಸ್ಕೊಂಡು ಬಂದಿದ್ದೀವಿ. ಸಾಲ ಸಾಕಷ್ಟು ಸಾಲ ಮಾಡಿದ್ದೀವಿ, ಸಾಕಷ್ಟು ಸಾಲನೂ ತೀರಿಸಿದ್ದೀವಿ. ತೀರಿಸಿ ನಾವು ಅಭಿವೃದ್ಧಿ ಆಗಿದ್ದೀವಿ, ಬ್ಯಾಂಕ್ಗಳು ಅಭಿವೃದ್ಧಿ ಆಗಿದ್ದಾವೆ. ಈಗ ಏಕಾಏಕಿ ನಮ್ಮ ಮೇಲೆ ಪ್ರಹಾರ ಮಾಡ್ತಿದ್ದಾರೆ. ಯಾಕೆಂದರೆ ಸರ್ಫಾಸಿ ಕಾಯ್ದೆಯಿಂದ ನಿಮ್ಮನ್ನು ತೋಟಗಳನ್ನ ಆಕ್ಷನ್ ಮಾಡ್ತೀವಿ, NP ಆದವನ್ನು ಅಂತ ಹೇಳ್ತಾರೆ. ತಕ್ಷಣದಲ್ಲಿ ನಿಲ್ಲಬೇಕು, ಸರ್ಫಾಸಿ ಕಾಯ್ದೆಯಲ್ಲಿ ಆಕ್ಷನ್ ಆದ ನಿಲ್ಲಬೇಕು. ಮತ್ತು ಯಾವುದೇ ತೋಟಗಳನ್ನ ಆಕ್ಷನಲ್ಲಿ ಈ ಆಕ್ಷನಲ್ಲಿ ಹೊರಗಡೆಯವರು ಯಾರಾದರೂ FDAನವರು ಅಥವಾ ಕಾರ್ಪೊರೇಟ್ ಸೆಕ್ಟರ್ ಬಂದು ಹಿಡಿದ್ರೆ ನಾವು ಅವ್ರನ್ನ ತೋಟ ಮಾಡಲಿಕ್ಕೆ ಇಲ್ಲಿ ಕೃಷಿ ಮಾಡೋಕೆ ಬಿಡೋದಿಲ್ಲ, ಉತ್ಪನ್ನ ಮಾಡೋಕೆ ಬಿಡೋದಿಲ್ಲ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.